ಕ್ಷೇತ್ರದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಪರವಾಗಿ ಸ್ವಾಗತವನ್ನು ಇಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಸಂಜೀವ್ ಕಂಬಾಗಿ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಹಂತೇಶ್ ರಾಠು ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಸೋಮು ರಣದೇವಿ ಹಾಗೂ ವಕೀಲರಾದ ಸತೀಶ್ ಇಂಚಗೇರಿ ಅವರು ಉಪಸ್ಥಿತರಿದ್ದಾರೆ. ಹೇಳ್ಕೊಂಡು ಇನ್ನೂವರೆಗೆ ಆಸ್ಪತ್ರೆಯಲ್ಲಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ರೂ ಸಹ ಇವರಿಗೆ ಎಷ್ಟು ಧೈರ್ಯ ಇರಬೇಕು ಈ ಕ್ರಿಮಿನಲ್ಗಳಿಗೂ, ಅಂದ್ರೆ ದಲಿತರು ಏನೂ ಮಾಡ್ಕೊಳಕಾಗಲ್ಲ ಅನ್ನೋದು. ಇವ್ರಿಗೆ ಎಂದೂ ಈ ದಲಿತ ಸಂಘದ ಸಮಿತಿ ಇಲ್ಲಿ ಪ್ರತಿಜ್ಞೆ ಮಾಡ್ತದ, ಇವ್ರಿಗೆ ಎಂದೂ ನಾವು ಪೆಕ್ಕಾದಂತ ಇವ್ರದ್ದು ಏನೇ ಇರಲಿ ಇವ್ರಿಗೆ ನಾವು ಬೆಂಬಲ ಮಾಡೋದಿಲ್ಲ, ಇವ್ರ ವಿರೋಧನೇ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ನಾವು ಭಯಂಕರ ಏನು ಕಠೋರ ಮನುಷ್ಯನಿಂದ ಹೇಳಬೇಕಾಗ್ತದ. ಯಾಕಂದ್ರ ಒಬ್ಬ ದಲಿತ ಮಹಿಳೆಗೆ ಇವನು ದೌರ್ಜನ್ಯ ವಹಿಸಿದ ಮೇಲೆ ಶೌಚನಕ್ಕಾದ್ರೂ ಮಹಿಳೆ ಅನ್ನೋದಕ್ಕ ಅದೇನದ ದಲಿತಂದ್ರೆ ಅದಾಳೋ ಅಲ್ಪಸಂಖ್ಯಾತದಳೋ ಅಥವಾ ಹಿಂದುಳಿದಕ್ಕೆದಳೋ ಹಿಂದೂ ಅದಳೋ ಮುಸ್ಲಿಂ ಅದಳೋ ಇದೇನು ಪ್ರಶ್ನೆ ಇಲ್ಲ. ಮಹಿಳೆಗೆ ದೌರ್ಜನ್ಯ ಆಗ್ಯದಪ್ಪ ಅಂತಂದ್ರೆ ಆ ದೌರ್ಜನ್ಯ ಮಾಡದಂತ ಆ ಭಯೋತ್ಪಾದಕನಿಗೆ ಬೆಂಬಲಿಸುವಂತ ಮನಸ್ಸುಗಳು ಈ ನಮ್ಮ ಜಿಲ್ಲಾದಾಗ ಹುಟ್ಟವಪ್ಪ ಅಂತಂದ್ರೆ ಇಂಥವ್ರ ವಿರುದ್ಧನು ನಾವು ಮುಂದ ನಮ್ಮ ಏನು ಶಕ್ತಿಯ ಸಂಘಟನೆ ಇವ್ರಿಗೂ ನಾವು ತೋರಿಸಿಕೊಡ್ಬೇಕಾಗ್ತದ. ಆಮೇಲೆ ಕೆಲವು ಆಮಿಷಗಳು ಒಡ್ಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿಗಳನ್ನ ಹರಿದಿಸ್ತಾ ಇದ್ದಾರೆ. ಒಂದು ಮಹಿಳೆಗೆ ದೌರ್ಜನ್ಯವಂತ ಏನು ಮನಸ್ಥಿತಿ ಆಗ್ಲಿ ಅಂತ ಸ್ಥಿತಿ ಆಗ್ಲಿ ದಲಿತರಿಗೆ ಯಾರಿಗೂ ಬಂದಿಲ್ಲ. ಇಂತ ಸುಳ್ಳು ಸುದ್ದಿಗಳಿಗೆ ಸಮಾಜದ ಯಾವುದೇ ವ್ಯಕ್ತಿಗಳು ತಲೆಗೊಳ್ಳ ಏನು ಇದನ್ನ ಕಿವಿಗೊಡಬಾರದು. ಮುಖ್ಯವಾಗಿ ಕಾದ್ರಿಯ ಏನು ಬಂಧಿಸುವವರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತದ. ಬಹುಶಃ ನಾವು 25ನೇ ತಾರೀಕು ಸಿ ಎಂ ಬರಕರ ಅರೆಬೆತ್ತಲೆ ಮೆರವಣಿಗೆ ಮತ್ತು 30ನೇ ತಾರೀಕಿಗೆ ಬಿಜಾಪುರ ಬಂದು ಕರೆ ಕೊಟ್ಟಿದ್ದೆವು. ಆದ್ರೆ ಪೊಲೀಸ್ ಇಲಾಖೆ ನಮ್ಮೊಂದಿಗೆ ಮಾತುಕತೆ ನಮ್ಮ ಸಂಘಟನೆಯ ಜಿಲ್ಲಾ ಮುಖಂಡರೊಂದಿಗೆ ನಮ್ಮೊಂದಿಗೆ ಕರೆಸಿ ಅವರು ಮಾತುಕತೆ ಮಾಡಿ ಅವ ಕ್ರಿಮಿನಲ್ ಅದನ ಆರೋಪಿ ಅದನ ಅವನಿಗೆ ನಾವು ತರುವಂತ ಜವಾಬ್ದಾರಿ ನಮಗೈತಿ. ಕಾನೂನು ಸುವ್ಯವಸ್ಥೆ ಹದಗೆಡ್ತೈತಿ, ಸಾರ್ವಜನಿಕರಿಗೆ ಜೀವನಕ್ಕೆ ತೊಂದರೆ ಆಗ್ತದ. ಅದನ್ನ ನೀವು ಒಂದ್ ಸ್ವಲ್ಪ ಅದನ್ನ ಕೈ ಬಿಡ್ರಿ ಅಂತೇಳಿ ನಾವು ಮನವಿ ಮಾಡ್ಕೊಂಡ ನಂತರ ಆ ಹೋರಾಟವನ್ನು ಕೈ ಬಿಟ್ಟಿದ್ದೇವೆ. ವಿನಃ ಯಾವುದೇ ಆಮಿಷಗಳಿಗೆ ಅಲ್ಲ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈ ಕಾದ್ರಿ ಅನ್ನುವ ಕ್ರಿಮಿನಲ್ಗೆ ಯಾರು ಬೇಕಾದಂತ ಸಪೋರ್ಟ್ ಮಾಡ್ಲಿ, ಅವ ದಲಿತ ಅದನ್ನು ಅವ ಅದನ್ನು ಇವ ಅದನ್ನು ಹೊಟ್ಟೆ ನೋಡ್ಲಕ್ ಹೋಗಲ್ಲ, ಬೇಕಾದಂತ ಸಪೋರ್ಟ್ ಮಾಡ್ಲಿ. ಅವನಿಗೆ ನಮ್ಮ ವಿರೋಧ ಐತೆ, ಯಾವ ರೂಪನಾಗ ಆಗ್ತದ ಅನ್ನೋದನ್ನ ನಾವೀಗ ಹೇಳಕ್ ಸಾಧ್ಯತೆ ಇಲ್ಲ. ಮಾಧ್ಯಮದ ಮುಂದೆ ಹೇಳಾರಂಥದ್ದು ಕೆಲವೊಂದು ವಿಷಯಗಳು ಅದಾವ. ಈ ಕ್ರಿಮಿನಲ್ ಏನದಲ್ಲ ಇವನ ಮೇಲೆ 6 ಕೇಸ್ ಆಗ್ಯಾವ. 2015 16 ಗೋಳಗುಮ್ಮಜ್ ಠಾಣೆಯಲ್ಲಿ ಕೇಸ್ ನಂಬರ್ 200 ಪೊಲೀಸ್ ಸ್ಟೇಷನ್ 121/2020 ಗೋಲ್ಗುಮ್ಮಜ್ ಪೊಲೀಸ್ ಸ್ಟೇಷನ್, 212/21 ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್, 50/2012 ಗೋಲ್ಗುಮ್ಮಜ್ ಪೊಲೀಸ್ ಸ್ಟೇಷನ್, 103/2021 ಜಲನಗರ ಪೊಲೀಸ್ ಸ್ಟೇಷನ್. ಇನ್ನೂ ಕೆಲವು ದಾಖಲಾಗದೇ ಇರುವ ಕೇಸ್ಗಳದಾವ, ಅವು ಪೊಲೀಸ್ ಇಲಾಖೆ ಗಮನಿಸ್ತಾ ಇದೆ. ಅದಕ್ಕೆ ದಯಮಾಡಿ ಇದು ನಿಜವಾಗಿ ಹೇಳ್ಬೇಕಂದ್ರೆ ಪೊಲೀಸ್ ಇಲಾಖೆ ವೈಫಲ್ಯ, ಎಲ್ಲೋ ವಿದೇಶದಾಗಿದ್ದಂತ ಆರೋಪಿಗಳಿಗೆ ತರುವಂತಹ ಶಕ್ತಿ ನಮ್ಮ ಕರ್ನಾಟಕ ಪೊಲೀಸರಿಗೆ ಐತಿ. ಒಬ್ಬ ಕ್ರಿಮಿನಲ್ಗೆ ಇವರೆಲ್ಲ ಯಾವುದೋ ಇದ್ರಾಗ ಮತ್ತ ಈ ರಾಜಕೀಯದವರು ಯಾವುದೇ ರಾಜಕೀಯ ಪಕ್ಷದವರು ಇರಲಿ ಇವನಿಗೆ ಬೆಂಬಲಕ್ಕೆ ಯಾರು ನಿಂತಿರ್ತಾರ ಅವ್ರಿಗೆ ನಾವು ಕಂಪಲ್ಸರಿ ವಿರೋಧ ಮಾಡೇ ಮಾಡ್ತೇವೆ. ಇದೇ ಒಂದ್ ದಿನಕ್ಕೆ ಈ ಕೆಸಿ ಗಟ್ಟೆ ಸಂಬಂಧ ಅಲ್ಲ, ನಾವು ಎಲ್ಲಿ ತನಕ ನಮ್ಮ ಸಂಘಟನೆ ಐತಿ ಅಲ್ಲಿ ತನ ಇವನಿಗೆ ಯಾರು ಬೆಂಬಲ ಮಾಡ್ತಾರ ಅವ್ರಿಗೆ ನಾವು ವಿರೋಧ ಮಾಡೇ ಮಾಡ್ತೇವೆ. ಇದನ್ನ ತಿಳ್ಕೋಬೇಕು, ಯಾಕಂದ್ರೆ ಒಬ್ಬ ಅತ್ಯಾಚಾರಿಗೆ ಒಬ್ಬ ಕ್ರಿಮಿನಲ್ಗ ಬೆಂಬಲ ಭಯೋತ್ಪಾದಕಗ ಬೆಂಬಲಿಸುವಂತ ವ್ಯಕ್ತಿ ಯಾವನೇ ಇರಲಿ ಅಥವಾ ಎಂತ ಪಕ್ಷದವನೇ ಇರಲಿ ಅವರಿಗೆ ನಾವು ಕಂಪಲ್ಸರಿ ವಿರೋಧ ಮಾಡ್ತೀವಿ. ಈಗ ನಮ್ಮ ಜಿಲ್ಲಾ ಅನ್ನುವಂತ ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡುವಂತವ್ರಿಗೂ ಇವ್ರ ಮನಸ್ಥಿತಿ ಹೆಂಗಿರ್ಬೇಕು ಅಂದ್ರೆ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಇವ್ರ ಮನಸ್ಸುಗಳು ಇರಬೇಕು. ಆದ್ರ ಒಬ್ಬ ವಕೀಲಾಗಿ ಅವನಿಗೆಲ್ಲ ಕಾನೂನು ಗೊತ್ತಿದ್ರು ಸಹ ಒಬ್ಬ ದಲಿತ ಮಹಿಳೆ ದಲಿತ ಮಹಿಳೆ ಅಂತಲ್ಲ ಯಾವುದೇ ಒಬ್ಬ ಮಹಿಳೆಯನ್ನ ಎಳೆದಾಡಿ ಜಗ್ಗಾಡಿ ಆಕಿನನ್ನ ಕಾರಣ ಹಾಕೊಂಡೋಗಿ ಆಕಿ ಬಾಯಿ ಮಾಡಿದಾಗ ಆಕಿನ ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾನಂದ್ರೆ ಅದು ಅಲ್ಲಿ ಅವ್ನ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಗೊತ್ತಾ
ಅಂತ ಮನಸ್ಥಿತಿಗಳಿಗೆ ಇವತ್ತು ಒಂದ್ ಕಾನದ ಕೈಗಳ ಅವನ್ ಸಪೋರ್ಟ್ ನಿಂತು ನಿಮ್ಗ ಹಂಗಾಗೈತಿ ಹಿಂಗಾಗೈತಿ ಯಾಕಾದ್ರೆ ಏನು ತಪ್ಪು ಮಾಡಿಲ್ಲ ಅನ್ನೋ ಒಂದ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋ ಅಂತ ಮನಸ್ಸುಗಳು ಇರ್ತಾವಲ್ಲ ಅವು ನಿಜವಾಗ್ಲೂ ಈ ಜಿಲ್ಲೆಗೆ ಮಾರಕವಾದಂತವು ಅಂತವುಗಳನ್ನ ಕೂಡಲೇ ಪೊಲೀಸ್ ಇಲಾಖೆ ಅಂತರ್ವಿಧ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಬೇಕು. ಇಲ್ಲಿಗೆ ಏನಕ್ಕೈತಪ್ಪ ಅಂದ್ರ ಈ ಮನಸ್ಸುಗಳು ಮುಂದೆ ಒಂದು ಜಾತಿಯ ಒಂದು ಸಂಘರ್ಷಕ್ಕೆ ಕೂಡ ಕಾರಣ ಆಗುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಇಲ್ಲಿ. ಅದಕ್ಕೆ ಈ ಇಂಥ ನೀಚ ಕೃತ್ಯ ದಲಿತರ ಮೇಲೆ ಅನ್ಯಾಯ ಮಾಡುವಂತ ಯಾವುದೇ ಮನಸ್ಥಿತಿ ಇಲ್ಲ ಅವ್ರು ಯಾರೇ ಇರ್ಲಿ ಅಂತ ಅವನ್ನ ಬಂಧಿಸುವಂತ ಕೆಲಸ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಮಾಡ್ಬೇಕಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಘಟನೆ ಆದ ದಿನ 20/12/2021 ಸಾಯಂಕಾಲ 4:15 ಘಟನೆ ಆಯ್ತು. ಅದು ಏನು ಒಂದು ಸಣ್ಣ ಖಾದ್ರಿ ವಕೀಲನ ತಮ್ಮ ಮತ್ತು ನಾವು ಆಜು ಬಾಡಿಗೆ ಅದೀವಿ. ಬಾಡಿಗೆ ಇರೋದ್ರಿಂದ ಏನಲ್ಲ ಅವ್ರ ಪಕ್ಕದಾಗ ಇದ್ದಕ್ಕಂಥ ಇದ್ದವರು ಅವ್ರು ಕಸ ಹೊಡೆಯಲ್ಲ ಆ ಕಸ ಏನಲ್ಲ ನಮ್ಮ ಕಡೆ ಬರೋದ್ರಿಂದ ಏನಿದೆ ಹೆಣ್ಮಕ್ಳುಗಳು ಬಾಯ ಆಗಿದೆ. ಆ ಬಾಯ ಆಗಿದ್ದು ಏನಿದಲ್ಲ ಅಷ್ಟೇ ಮುಗಿಸಿದ್ರೆ ಮೂರು ಹೋಗ್ತಿತ್ತು ಅದು. ಆವಾಗ ಖಾದ್ರಿ ವಕೀಲ ಏನು ಮಾಡ್ಯಾನ ಅವ್ರ ತಮ್ಮ ಅವರು ಕೂಡಿ ಆ ಖಾದ್ರಿ ವಕೀಲ ತಮ್ಮನ ಹೇಳ್ತಿ ಫೋನ್ ಹಚ್ಚಾಕೊಂಡದ ಈಗ ಆಜು ಬಾಜು ಇದ್ದಾಗ ನನ್ನ ಜಗಳ ತೆಗಳ ಬಾ ಅಂತ ಹೇಳಿ ಆಕೆ ಅಂದಾಳೆ ನಿನ್ನ ನಿಮ್ಮ ಅಪ್ಪನ ಮನೆ ಅದ ನನ್ನ ಕಸ ಹೊಡೋ ಕೇಳ್ತೀಯಲ್ಲ ಅಂತ ಹೇಳ ಕ್ವಶನ್ ಮಾಡ ನಾನು ನೋಡುವ ನನ್ನ ಕಸ ನನ್ನ ಕಡೆ ಬರ್ತದೆ ಹುಡುಗ ಅಂತ ಹೇಳ ಇದೊಂದು ಸಣ್ಣ ವಿಷಯ. ಆದ್ರೆ ಏನು ಮಾಡೋಣ ಆಕೆ ಗಂಡ ಫೋನ್ ಹಚ್ಚ ಗಂಡ ಏನು ಮಾಡೋಣ ಆ ವಕೀಲ ಗಂಡ ಮತ್ತು ಇನ್ನಿತ್ತ 4-5 ಜನ ಕೂಡಿ ಕಾರನೇ ಬಂದು ತಕ್ಷಣ ಏನು ಮಾಡೋ ಈಗ ಅಂಜಿ ಬಾಕ್ಲ ಹಾಕೊಂಡ್ಬಿಟ್ಟಾಳ ಅಂಜಿ ಬಾಕ್ಲ ಹಾಕೊಂಡ್ಕೊಂಡು ಏನು ಮಾಡ್ಯಾರ ರಾಂಡ ಹಚ್ಚಿನಳು ಹಂಗೆ ತಂದು ಒಂದು ಬಾಕ್ಲ ಮುರ್ಬಿಟ್ಟಾರ ಒಂದು ಬಾಕ್ಲ ಮುರ್ಕೊಂಡು ಕೊಂಡುಕೊಳ್ಳೋಕ್ಕಿಂತ ಒಳಗೆ ಸಡನ್ ಹೋಗ್ಬಿಟ್ಟಾರ ಹೋಗಿ ಏನು ಮಾಡ ಆಕೆ ಇಟ್ಟಾಗಿ ತೊಗೊಂಡು ತಲೆ ಹೊಡೆದ ಇಟ್ಟಾಗಿ ತೊಗೊಂಡು ತಲೆ ಹೊಡೆದ ಕೂಡಲೇ ಆಕೆ ರಕ್ತ ಬಂದದ ಕೆಳಗೆ ಬಿದ್ದುಬಿಟ್ಟಾಳ ಮುಂದೆ ಆಗಿ ಕೂದ ಹಿಡ್ದು ಜುಗ್ಗಾಡೋದು ಕೊಳ್ಳನ ಚೈನ ತಾಳಿ ಎಲ್ಲ ಹರಿದು ಜಗ್ಗಾಡಿ ಇವೆಲ್ಲ ಊರು ಕೆತ್ತವು ಅಷ್ಟು ಈ ಊರು ಕೆತ್ತವು ಅಷ್ಟು ಘಟನೆ ಮಾಡಿ ಮೇಲ್ಗಡೆಯಿಂದ ಕೆಳಗಕ್ಕೆ 4-5 ಜನ ಕೂಡಿ ರಟ್ಟಿ ಹಿಡಿದು ಕೈ ಹಿಡಿದು ಕೈ ಕಾಲು ಹಿಡ್ಕೊಂಡು ಎಳ್ಕೊಂಬಂದ ಎಳ್ಕೊಂಬಂದು ರೋಡ್ ಎಳ್ಕೊಂಬಂದು ಕಾರ್ನಾಗಕ್ಕೆ ಒಂದು ಒಳ ಹಾಕ ಆಕಿನ ಮೈತುಮಲ್ಲ ರಕ್ತ ಸೂರಾಗತ್ತದ ಅಲ್ಲಿ ಇದ್ದಂಥ ಜನ ಎಲ್ಲ ನೋಡಿ ಗಾಬರಾಗಿ ನಮ್ಮ ದೋಸ್ತರು ಎಷ್ಟೋ ಜನ ಕೈ ಮುಗಿದು ಹೇಳ್ಯಾರ ಅವ್ರಿಗೆ ನೋಡ್ರಿ ಒಬ್ಬ ಹೆಣ್ಣು ಕೈ ಎತ್ತಕ್ಕೆ ಹೋಗ್ಬಿಡ್ರಿ ಅವ್ರು ಯಾರೂ ಇಲ್ಲ ಮನೆ ಒಬ್ಬಕ್ಕದಾಳ ಬಿಡ್ರಿ ಅಂತೇಳಿ ಕೈ ಮುಗಿದು ಹೇಳಿದ್ರು ಅವ ಏನದ ಗಿಡ್ಡ ಇದ್ದಂತ ವಕೀಲ ಮೂರು ಕುಟಿನ ಮನುಷ್ಯ ಅದನಲ್ಲ ಅವ ಜಿಗದೇಡ ಎಲ್ಲ ಅವನೇ ಮಾಡ್ಯಾನಂತ ಬಾಕ್ಲ ಮುರಿದಿದ್ದವನೇ ಹೊಡೆದಿದ್ದವನೇ ಎಳ್ಕೊಂಡು ಹೋಗಿದ್ದವನೇ. ಅದಕ್ಕೆ ಇಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಹೇಳ್ಯಾರ ಎಲ್ಲ ರೆಕಾರ್ಡು ಮಾಡ್ಯಾರ ಇವತ್ತು ಪೊಲೀಸ್ ತನಿಖೆ ಆಫೀಸರು ಎಲ್ಲರೂ ಬಂದು ಎಲ್ಲರೂ ವಿಸಿಟ್ ಕೊಟ್ಟಾರ ಅದು ಇದ್ದ ಫ್ಯಾಕ್ಟ್ರಿ ಎಲ್ಲರೂ ಕರೆಕ್ಟ್ ಮಾಡ್ಕೊಂಡು ಅವ್ರು ಎಫ್ಐಆರ್ ಮಾಡ್ಯಾರ ಇದ್ರಾಗ ಯಾವುದು ಸುಳ್ಳಿಲ್ಲ ಯಾವುದು ರಾಜಕೀಯ ಇಲ್ಲ ಯಾವುದು ಏನಿಲ್ಲ ಅವ ಘಟನೆ ಮಾಡ್ಯಾನ ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು ಇದ್ರೊಳಗೆ ಯಾವುದೇ ಇಲ್ಲ ಕಾಯ್ದೆ ಕಾನೂನು ಪ್ರಕಾರ ಏನಾಗಬೇಕು ಅದು ಆಗಲೇಬೇಕು ಆದರೂ ಪೊಲೀಸ್ ವರಿಷ್ಠ ಅಧಿಕಾರಿ ಇಷ್ಟು ದಿನ ಬಿಟ್ಟಿದ್ದು ದೊಡ್ಡ ತಪ್ಪದು ಘಟನೆಯಾಗಿ 15 ದಿನ ಆಯ್ತು ಈಗ ಇನ್ನೂರು ಇವನಿಗೆ ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ತಕ್ಷಣ ಇವನಿಗೆ ಅರೆಸ್ಟ್ ಮಾಡ್ಬೇಕಾಯ್ತು ನೀವು ತಕ್ಷಣ ಅರೆಸ್ಟ್ ಮಾಡಿದ್ರೆ ಈ ರೀತಿ ಸಂಘಟನೆಗಳು ಯಾವ ಆಗಂಗಿಲ್ಲ ಈ ಸಂಘಟನೆಗಳು ಯಾಕೆ ನಮ್ಮವ್ರಿಗೆ ಒಂದು ಅನ್ಯಾಯ ಅಂತೇಳಿ ಅವ್ರು ಬೆಂಬಲ ನಿಂತಾರ ಇದಕ್ಕೇನು ಯಾವುದು ಬೇರೆ ಇದು ಆ ಕಮ್ಯುನಿಟಿ ಈ ಕಮ್ಯುನಿಟಿ ಏನು ಸಂಬಂಧ ಇಲ್ಲ ಇದಕ್ಕೆ ಆ ರಾಜಕೀಯ ಈ ರಾಜಕೀಯ ಏನು ಸಂಬಂಧ ಇಲ್ಲ ಸಿಟಿಗೆ ಇರ್ತಕ್ಕಂಥ ಎಮ್ ಎಲ್ ಎವ್ರದ ನಮ್ಮ ಅವ್ರ ಮತಕ್ಷೇತ್ರದೊಳಗೆ ಅನ್ಯಾಯ ಆಗಿದೆ ಅವರು ಹೇಳಿರ್ಬೇಕು ಅದಕ್ಕೆ ನೀವು ಬಿಜೆಪಿ ಮಾಡ್ಯಾರ ಕಾಂಗ್ರೆಸ್ ಅವ್ರು ಮಾಡ್ಯಾರ ಅಂತ ಏನೋ ಸಂಬಂಧ ಇಲ್ಲ ಇದು ಅದಕ್ಕೆ ಏನದಲ್ಲ ಖಾದ್ರಿ ಒಬ್ಬ ಮಾಡ್ಯಾನ ಅಂತ ಬಂದ್ಬಿಡಕ್ಕೆ ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು ಅವನಿಗೆ ಅರೆಸ್ಟ್ ಮಾಡಲೇಬೇಕು ನೀವೆಷ್ಟು ಬೇಗ ಅರೆಸ್ಟ್ ಮಾಡ್ತೀರೋ ಅಷ್ಟು ಒಳ್ಳೇದಾಗ್ತದೆ ಇಲ್ಲಾಂದ್ರೆ ಇರ್ತದೆ ನಾಳೆ ಏನಲ್ಲ ಜಿಲ್ಲಾ ರಾಜ್ಯ ಎಲ್ಲ ಕಡೆ ಪಡ್ಕೊಂಡು ಆಗೋ ಸ್ವಾಭಾವಿಕ ಅದು ಯಾಕೆ ಒಬ್ಬ ಎಜುಕೇಟೆಡ್ ಇದ್ದ ಹೆಣ್ಮಗಳಿಗೆ ಮನೆ ಹೋಗ್ಕು ಹಾಡಾಗಲಿ ಬಾಕ್ಲ ಮುರಿದಿರೋಂಥ ಅಫೆನ್ಸ್ ಮಾಡ್ತಾರ ಅಂದ್ಬಿಡಕ ಮತ್ತೆ ಏನು ಉಳಿತಿದ್ರ ಬಗ್ಗೆ ಹಾಂ ಹೇಳಕತ್ತಾಳಕ್ಕೆ ನಮ್ಮ ಮನೆ ವಕೀಲರದ ಬರ್ತಾರೆ ನ್ಯಾಯ ಮಾಡೋನಿಗ ಹೆಣ್ಮಕ್ಳ ಜಗಳವನಿಗೆ ಕೈ ಹಾಕ್ಬೇಡ ಕೇಳಿಲ್ಲ ಅವ್ನು ಹಾಂ ಈ ರೀತಿ ಘಟನೆ ಮಾಡ್ತಾನೆ ಅಂದ ಬಳಿಕ ಮತ್ತೆ ಸುಮ್ಮನೆ ಅವಕಾರ ಆ ದೋಷ ಆಮೇಲೆ ಈ ಸಾಮೀನು ಏನೂ ಇಲ್ಲ ಕಾಯ್ದೆ ಪ್ರಕಾರ ಏನು ಮಾಡೋಕೆ ಮಾಡಾಕತ್ತೀವಿ ಅದು ಕೋರ್ಟ್ ಪ್ರಕಾರ ಮೊನ್ನೆ ಜಾಮೀನು ಹಾಕೊಂಡಿರಿ ನಿರೀಕ್ಷೆ ಜಾಮೀನು ಅದು ರದ್ದಾಗ್ಯದ ಅದಕ್ಕೆ ನಮ್ಮದು ಐತಿ ಅದನ್ನು ಮಾಡ್ತೀವಿ ನಾವು ಏನು ಮಾಡ್ಬೇಕು ಅದು ಅದಕ್ಕಿದ್ರೆ ಯಾವುದೂ ಶಾಮೀಲಿಲ್ಲ ಏನೂ ಇಲ್ಲ ತಕ್ಷಣವಾಗಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅವನಿಗೆ ತಕ್ಷಣವಾಗಿ ಅರೆಸ್ಟ್ ಮಾಡ್ಬೇಕಾಗಿತ್ತು ಇಷ್ಟೊಟ್ಟಿಗೆ. ಈ ಘಟನೆ ಏನಾಗಿ 20ನೇ ತಾರೀಕು ಆಗ್ಯದ ಇನ್ನೇ ಇಲ್ಲಿಗೆ 14 ದಿನ ಆಯಿತು ಮತ್ತು 14 ದಿನ ಅಂತ ನೀವು ಯಾಕೆ ಸುಮ್ಮನೆ ಕೂತ್ರಿ? ಹಾಂ ಈಗ ಆ ಮಹಿಳೆಗೆ ಮ್ಯಾಗಿನಿಂದ ಎಳ್ಕೊಂಬಂದು ಹೊಡೆದು ಒದ್ ಕಾರಣ ಆಗ್ತಾನಂದ್ರೆ ನಿಮ್ದೇನು ಧೈರ್ಯ ಹತ್ತ ಯಾವ ಇದು? ಅದಕ್ಕೆ ಏನದಲ್ಲ ದಯವಿಟ್ಟು ಏನದಲ್ಲ ಅವನಿಗೆ ಕೂಡಲೇ ಅರೆಸ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ನಮ್ಮದು ಮನವಿ ಅದ ಯಾರಿಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಏನ ಈಗ ನನ್ನ ಜನ ಅವ್ರ ಬೇರೆ ಇವ್ರಿಗೆ ಬೇರೆ ಹತ್ರ ಅವ್ರಿಗೆ ಇವ್ರಿಗೆ ಹಾಂಗೆ ಹೇಳೋದು ಹಿಂಗೆ ಹೇಳೋದು ಏನು ಮಾಡಕ್ಕೆ ಹೋಗ್ಬಿಡ್ರಿ ಕಾಯ್ದೆ ಕಾನೂನು ಪ್ರಕಾರ ಏನದ ಅದು ಆಗಲೇಬೇಕು. ಏನ ನೀವು ಆ ಪಕ್ಷದ ಹಿಡ್ಕೊಂಡು ಮಾಡ್ತಾರೆ ಈ ಪಕ್ಷ ಹಿಡ್ಕೊಂಡು ಮಾಡ್ತಾರೆ ಅವ್ರ ಬೆನ್ನ ಹತ್ತಾರ ಇವ್ರ ಬೆನ್ನ ಹತ್ತಾರ ಇದ್ರೆ ಏನೂ ಇಲ್ಲಲ್ಲ ಸುಳ್ಳದ ನಾವೇನು ಕಾಯ್ದೆ ಪ್ರಕಾರ ಮಾಡ್ಬೇಕು ಮಾಡಾಕತ್ತೀವಿ ಏನು ಅದಕ್ಕೇನು ನೀವು ಆರು ಅವ್ರು ಬಂದ್ವಾರ ಇವ್ರು ಬಂದಾರ ಇದಕ್ಕೆ ರಾಜಕೀಯ ಬಂದದ ಈಗ ಬಿಜೆಪಿ ಬಂದದ ಕಾಂಗ್ರೆಸ್ ಬಂದದ ಅಂತ ಏನೂ ಇಲ್ಲ ಇದಕ್ಕೆ
ಏನು ಅವ ತಪ್ಪು ಮಾಡ್ಯಾನ ಅವನ ಎಫ್ ಆರ್ ಆಗದ ಅವನಿಗೆ ಪೊಲೀಸ್ ಕಾನೂನು ಅರೆಸ್ಟ್ ಮಾಡಬೇಕು ಅದ್ ಮುಂದೆ ಕೋರ್ಟಿಗೆ ಅವನು ಹೋಗಿಲ್ಲ ಅವ ಅದೀವಿ ಏನ್ ಮಾಡ್ಕೋತೀವಿ ನಾವು ಕೋರ್ಟ್ ಪ್ರಕಾರ ಮಾಡ್ಕೋತೀವಿ ಇದ್ರಾಗ ಏನು ಯಾವುದು ಬೇರೆ ಏನು ಇಲ್ಲ ಇದರ ನಮಗಿದ್ದೇನೆ ಖಾದ್ರಿ ಅಷ್ಟೇ ಹುಡುಕಿದ್ರ ಮ್ಯಾಗ ಏನಿಲ್ಲ ನಮ್ಗೆ ಅಂತೇಳಿ ನಾನು ಸತೀಶ್ ಇಂಚಿಗೆ ಅಡ್ವೊಕೇಟ್ ಬಿಜಾಪುರ್.